ಕಾಟೇರ ಸಿನಿಮಾದ ಟೈಟಲ್ ಕೊಟ್ಟಿದ್ದು ನಾನು ಅಂತ ಹೇಳಿಕೆ ಕೊಟ್ಟಂತಹ ನಿರ್ಮಾಪಕರ ವಿರುದ್ಧ ಇವತ್ತು ವೇದಿಕೆಯಲ್ಲೇ ಖಡಕ್ ಆಗಿ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ದರ್ಶನ್ ಅವರು ಮಾಡಿದ್ದಾರೆ. ಈ ಮೂಲಕವಾಗಿ ಕಾಟೇರ ಟೈಟಲ್ ನಿಮ್ಮದಲ್ಲ, ಕಥೆಯೂ ನಿಮ್ಮದಲ್ಲ, ರಾಬರ್ಟ್ ಕಥೆಯೂ ನಮ್ಮದೇ, ಕಾಟೇರ ಟೈಟಲು ನಮ್ಮದೇ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟರು. ಈ ಬಗ್ಗೆ ಯಾರ ಬಗ್ಗೆ ಮಾತನಾಡಿದ್ರು ಅವರು, ಇಷ್ಟು ಖಡಕ್ಕಾಗಿ ಅವರು ಮಾತನಾಡಲಿಕ್ಕೆ ಕಾರಣವೇನಾಯ್ತು ಅಂತ ಸಹಜವಾಗಿ ಹುಡುಕ ಹೊರಟಾಗ ಅದು ಉಮಾಪತಿಯವರ ವಿರುದ್ಧವಾಗಿ ಅವರು ಮಾತನಾಡಿದ್ದು ಅಂತ ಗೊತ್ತಾಯ್ತು. ಆದ್ರೆ ಉಮಾಪತಿ ಅವರು ಹೇಳ್ತಾರೆ, ಅವರು ಬಳಸಿದಂತಹ ಪದಗಳೇನಿದೆ ಅದು ನನ್ನ ಮನಸ್ಸಿಗೆ ತೀವ್ರ ನೋವನ್ನು ಉಂಟು ಮಾಡಿದೆ. ಕಾಟೇರ ಟೈಟಲು ಅವರೇ ಇಟ್ಕೊಳ್ಳಿ, ಕಥೆನೂ ಅವ್ರದೇ ಆಗಿರಲಿ, ಆದ್ರೆ ನೀವು ಒಬ್ಬ ವ್ಯಕ್ತಿಗೆ ಕೊಡುವಂತಹ ಗೌರವ ಏನು ಅಂತ ಪ್ರಶ್ನಿಸಿದ್ದಾರೆ. ಕಾಟೇರ ಟೈಟಲ್ ಕೊಟ್ಟೆ ಎಂದವರಿಗೆ ದರ್ಶನ್ ಟಾಂಗ್. ಕಾಟೇರ ಸಿನಿಮಾದ ಟೈಟಲ್ ಕೊಟ್ಟಿದ್ದು ನಾನು ಅಂತ ಹೇಳ್ಕೊಂಡಂತಹವರ ವಿರುದ್ಧವಾಗಿ ಇವತ್ತು ದರ್ಶನ್ ಅವರು ಮಾತನಾಡಿದ್ದಾರೆ. ವೇದಿಕೆ ಮೇಲೆಯೇ ಖಡಕ್ ಆಗಿ ಉತ್ತರವನ್ನ ನಟ ದರ್ಶನ್ ಅವರು ಕೊಟ್ಟಿದ್ದಾರೆ. ಅಯ್ಯೋ ತಗಡೆ ಅನ್ನುವಂತಹ ಪದವನ್ನ ಅವರು ಪ್ರಯೋಗ ಮಾಡಿದ್ದಾರೆ. ನಿನಗೆ ರಾಬರ್ಟ್ ಕಥೆಯನ್ನಾಗ್ಲಿ ಅಥವಾ ಕಾಟೇರ ಟೈಟಲ್ನಾಗ್ಲಿ ಕೊಟ್ಟವರು ನಾನು ಅಂತ ಹೇಳ್ಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ. ಆ ಒಂದು ಕಥೆಯನ್ನಾಗ್ಲಿ ಅಥವಾ ಆ ಒಂದು ಟೈಟಲ್ ಅನ್ನಾಗ್ಲಿ ನಾನು ತರುಣ್ಗೆ ಸಲಹೆಯನ್ನ ಕೊಟ್ಟಿದ್ದು ಅಂತ ಹೇಳೋ ಮೂಲಕವಾಗಿ ವೇದಿಕೆಯಲ್ಲೇ ತರುಣ್ ಮತ್ತು ಮಹೇಶ್ ಇಬ್ಬರನ್ನು ಕೂಡ ಅದಕ್ಕೆ ಸಂಬಂಧಿಸಿದ ಹಾಗೆ ಮಾತನಾಡುವಂತೆ ಸೂಚನೆಯನ್ನ ಕೊಡ್ತಾರೆ ದರ್ಶನ್. ಕಾಟೇರ ಸಿನಿಮಾ ಬಗ್ಗೆ ಮಾತನಾಡಿದ ನಿರ್ಮಾಪಕ ಉಮಾಪತಿಯವರು, ಸೊ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಉಂಟು ಮಾಡಿತ್ತು. ಕಾಟೇರ ಕಥೆ ಮಾಡಿಸಿದ್ದೆ ನಾನು ಅಂತ ಉಮಾಪತಿಯವರು ಹೇಳಿದ್ರು. ಇದೇ ವಿಚಾರಕ್ಕೆ ದರ್ಶನ್ ನೇರ ಕೌಂಟರ್ ಅನ್ನ 50 ಡೇಸ್ ಆದ ನಂತರದಲ್ಲಿ ಕೊಟ್ಟಿದ್ದಾರೆ ಕಾಟೇರ ಸಿನಿಮಾಗೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕಥೆ ಕೊಟ್ಟದ್ದು ನಾವು ಅಂತ ಹೇಳಿದ್ದಾರೆ. ಯಾಕ್ರಪ್ಪ ಬಂದು ಈ ರೀತಿಯಾಗಿ ಕೈಲಾಗದೇ ಇರುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ ಅಂತ ಗುಮ್ಮು ಅಂತ ಕೆಲಸವನ್ನ ಮಾಡಿದ್ದಾರೆ. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಇದೇ ಸರಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂತ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂತ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ರಾಮಮೂರ್ತಿ ಸರ್ ಹತ್ರ ಇತ್ತು, ಅದ್ ತಗೊಳ್ಬೇಕಾದ್ರೆ ಕಾಟರ ಟೈಟಲ್ನ ಉಮಾಪತಿ ಸರ್ ಕೊಟ್ರು. ಮದಗಜ ಟೈಟಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡಿ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ವಿ? ನಾ ಫಸ್ಟ್ ಒನ್ ನಮ್ಮ ಬ್ಯಾನರ್ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ವಿ, ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ನಿಮಗೆ ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ, ರಿಜಿಸ್ಟರ್ ಮಾಡ್ಸೋ ಅಂತ ಅಲ್ಲೇ ಬಿಟ್ಟಿದ್ವಿ. ಟೈಟ್ಲ್ ಕೊಟ್ಟಿದ್ವಿ. ಯಾಕಪ್ಪ ಬಂದು ಬಂದು ನಮ್ಮ ಕೈಲೆ ಯಾಕೆ ಕುಂಬಿಸ್ಬೇಕು? ಕುಂಬಿಸ್ಕೋಬೇಡ, ಎಲ್ಲ ರೀತಿಯ ಚೆನ್ನಾಗಿದೆ ಅಲ್ಲೇ ಇಟ್ಕೊಡು ತಪ್ಪದು. ಸೊ ಆದ್ರೆ ಅದಷ್ಟೇ ನಾ ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ. ನೀನೇನಿಲ್ಲ, ಯಾಕಂದ್ರೆ ಕಾಟೇರ ಟೈಟಲ್ ಅನ್ನ ಕೊಟ್ಟಿದ್ದು ನಾನೇ, ಅದಕ್ಕೆ ಕ್ಲಾರಿಫಿಕೇಶನ್ ನ ವೇದಿಕೆ ಮೇಲೆ ಕೊಡ್ಬೇಕಲ್ಲ, ಆಧಾರ ರಹಿತವಾಗಿ ನಾನು ಮಾತನಾಡಲ್ಲ, ಪ್ರೂಫ್ ಇಟ್ಕೊಂಡೆ ಮಾತನಾಡ್ತಾ ಇದ್ದೀನಿ ಅಂತ ತರುಣ್ ಮತ್ತು ಮಹೇಶ್ ಇಬ್ಬರ ಜೊತೆಗೂ ಕೂಡ ಮಾತನಾಡಿಸಿದ್ರು. ಕಾಟೇರ 50ನೇ ದಿನದ ಸಂಭ್ರಮ ಇವತ್ತು, ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆದಂತಹ ಒಂದು ಅದ್ದೂರಿ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದ ವೇದಿಕೆಯಲ್ಲೇ ವಿವಾದವನ್ನ ನಟ ದರ್ಶನ್ ಅವರು ಪ್ರಸ್ತಾಪವನ್ನ ಮಾಡಿದ್ರು, ಅದು ಕಾಟೇರ ಟೈಟಲ್ ವಿಷಯವಾಗಿ. ಕೊಟ್ಟಿದ್ದು ಬಿಟ್ಟದ್ದು ಹೇಳಬಾರ್ದು, ಇಂತಹ ಒಳ್ಳೆ ಕಥೆ ಯಾಕೆ ಬಿಟ್ಟೆ ನೀನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ. ಒಂದ್ಸಲ ಆಗಿರೋದ್ರಿಂದ ಬುದ್ಧಿ ಕಲ್ತಿಲ್ಲ ಅಂದ್ರೆ, ಈ ಹಿಂದೆ ಒಂದ್ಸರಿ ಇಬ್ಬರ ನಡುವೆ ಮನಸ್ತಾಪ ಆಗಿತ್ತು, ಆ ವಿಷಯವಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಯ್ಯೋ ತಗಡೆ ಅಂತ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್. ಕಾಟೇರ ಚಿತ್ರದ 50ನೇ ದಿನದ ಪ್ರದರ್ಶನ ಇವತ್ತು. ಸೊ ಈ ಸಕ್ಸಸ್ ಸಮ್ಮಿಟ್ಗೆ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆ ವೇದಿಕೆಯಲ್ಲಿ ಇವತ್ತು ನಟ ದರ್ಶನ್ ಅವರು ಕಾಟೇರ ಟೈಟಲ್ನ ವಿಷಯವಾಗಿ ವಿವಾದ ಏನಾಗಿತ್ತು ಅದರ ಬಗ್ಗೆ ಮಾತನಾಡಿದ್ದಾರೆ.
ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂತ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂತ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟಲ್ ನಾನ್ ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟರ್ ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ ಮದಗಜ ಟೈಟಲ್ ರಾಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರ ಟೈಟಲ್ನ ಉಮಾಪತಿ ಸರ್ ಕೊಟ್ರು ಮದಗಜ ಟೈಟಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ದಾನವಿದ್ರು ಕೂಡ ಮಾತಾಡ್ತಾರೆ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಆ ಟೈಟ್ಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ವಿ ನಾ ಫಸ್ಟ್ ಒನ್ ನಮ್ಮ ಪ್ಯಾನಲ್ ನಾನು ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ ಬಟ್ ನನ್ನ ಪ್ಯಾನಲ್ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ ಆಯ್ತು ಅಲ್ಲೂ ನಮ್ಮ ಪ್ಯಾನಲ್ ಇದ್ದಂಗಿದೆ ರಿಜಿಸ್ಟರ್ ಮಾಡ್ಸು ಅಂತ ಅಲ್ಲೇ ಬಿಟ್ಟಿದ್ದೆ ಟೈಟ್ಲ್ ಕೊಟ್ಟಿದ್ದೀವಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಬೇಕು ಕುಂಬಿಸ್ಕೋಬೇಡ ಎಲ್ಲರಿಗೆ ಚೆನ್ನಾಗಿದೆ ಅಲ್ಲೇ ಇತ್ತು ತಪ್ಪದು ಸಾಮಾನ್ಯವಾಗಿ ಯಾರಾದ್ರೂ ಒಬ್ರು ಟೈಟಲ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆ ಟೈಟಲ್ ಅನ್ನ ಅವರೇ ಮಾಡಬೇಕು ಅಂತಿಲ್ಲ ಹೀಗೆ ಯಾರಾದ್ರೂ ವಿಶ್ವಾಸದಿಂದ ನಿರ್ಮಾಪಕರು ನಮಗೆ ಟೈಟಲ್ ಕೊಡಿ ಅಂತ ಹೇಳಿದ್ರೆ ಅದನ್ನ ಕೆಲವು ಸರಿ ಉಚಿತವಾಗಿಯೂ ಕೆಲವು ಸರಿ ಅದನ್ನ ಭಾರಿ ಮೊತ್ತಕ್ಕೂ ಕೂಡ ಕೊಡುವಂತಹ ಒಂದು ವಾಡಿಕೆ ಹಿಂದಿನಿಂದಲೂ ಕೂಡ ಇದೆ. ಅದೇ ರೀತಿಯಾಗಿ ಕಾಟೇರ ಸಿನಿಮಾದ ಟೈಟಲ್ ವಿಷಯವಾಗಿ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಉಮಾಪತಿ ಅವರು ನಾನು ಈ ಟೈಟಲ್ ಅನ್ನ ಕೊಟ್ಟೆ ಅಂತ ಅವ್ರು ಹೇಳ್ಕೊಳ್ತಾರೆ. ಆದ್ರೆ ಕಾಟೇರ ಟೈಟಲ್ ಅನ್ನ ಕೊಟ್ಟಿದ್ದು ನಾನು, ಇದನ್ನ ರಿಜಿಸ್ಟರ್ ಮಾಡ್ಕೋ ಅಂತ ತರುಣ್ಗೆ ಸೂಚನೆ ಕೊಟ್ಟಿದ್ದು ನಾನು ಅಂತ ವೇದಿಕೆಯಲ್ಲಿ ದರ್ಶನ್ ಅವರು ಹೇಳೋ ಮೂಲಕವಾಗಿ ಟಾಂಗ್ ಅನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಸಿನಪ್ಪ ಅಂದ. ಹರೀಶ, ಇವತ್ತು ಸೆಲೆಬ್ರೇಷನ್ ನಿಂದಾಗಿ ಸದ್ದು ಮಾಡಬೇಕಾದಂತಹ ಆ ಒಂದು ಕಾಟೇರ ಸಿನಿಮಾದ ವೇದಿಕೆ ಏನಿತ್ತು ಅದರ ಬದಲಾಗಿ ವಿವಾದದಿಂದ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇದಕ್ಕೆ ಕಾರಣ ಇಷ್ಟು ದಿನಗಳು 50 ಡೇಸ್ ಆಗ್ಲಿ ಅಂತ ದರ್ಶನ್ ಅವರು ವೇಟ್ ಮಾಡ್ತಾ ಇದ್ರ ಹೇಗೆ? ಏನಂತಂದ್ರೆ ದಿವ್ಯ, ಕಳೆದ ಕೆಲವು ದಿನಗಳಿಂದ ಅವರು ಎಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ ಅಂತಂದ್ರೆ, ಈಗ ಏನು ಅಂತಂದ್ರೆ ಕಳೆದ 4-5 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾ ಇದಾವೆ. ಅದ್ರ ಜೊತೆಗೆ ಕಾಟೇರ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಕೂಡ ಉಮಾಪತಿ ಅವರು ಇದು ನಾನು ಮಾಡಿಸಿದಂಥ ಕತೆ, ಇದು ಟೈಟಲ್ ನಂದು, ಸೊ ನಾನು ಮಾಡಿಸಿದಂಥ ಕತೆ ಗೆದ್ದಿರೋದು ನನ್ನ ಜಡ್ಜ್ಮೆಂಟ್ ಸರಿಯಾಗಿದೆ ಅನ್ನೋದನ್ನು ತೋರಿಸುತ್ತೆ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಇದಾದ ಬಳಿಕ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ 2 ಸಿನಿಮಾಗಳು ಹೊಸದಾಗಿ ಅನೌನ್ಸ್ ಆಗ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ 2-3 ಸಿನಿಮಾಗಳು ಅನೌನ್ಸ್ ಆಗ್ತವೆ. ಸೊ ಅದರಲ್ಲಿ ಸಿಂಧೂರ ಲಕ್ಷ್ಮಣ ಕೂಡ ಒಂದು. ಸಿಂಧೂರ ಲಕ್ಷ್ಮಣ ಕತೆ ಕೂಡ ನಾನೇ ಮಾಡಿಸಿದ್ದು. ರಾಬರ್ಟ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಹೈದರಾಬಾದಲ್ಲಿ ದರ್ಶನ್ ಅವ್ರಿಗೆ ಮತ್ತು ತರುಣ್ ಸುಧೀರ್ ಅವ್ರಿಗೆ ನಾನೊಂದು ಅಡ್ವಾನ್ಸ್ ಅಮೌಂಟನ್ನು ಕೊಟ್ಟಿದ್ದೀನಿ. ನನ್ನ ಜೋಬಲ್ಲಿದ್ದಂಥ ಅಮೌಂಟನ್ನೇ ಮಾತುಕತೆ ನಡೆದ ಮೊದಲ ನಿಮಿಷದಲ್ಲೇ ಇದು ಅಡ್ವಾನ್ಸ್ ಅಂತ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅವತ್ತೇ ನಾನು ಅಡ್ವಾನ್ಸನ್ನು ಕೊಟ್ಟಿರ್ತೀನಿ. ಈಗ ಸಿಂಧೂರ ಲಕ್ಷ್ಮಣ ಬೇರೆಯವ್ರಿಗೆ ಮಾಡ್ತಾ ಇದ್ದಾರೆ, ಕಾಟೇರ ಬೇರೆಯವ್ರಿಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಹೇಳಿದ್ರು. ಸೊ ಈಗ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿರುವಂಥದ್ದು ದಿವ್ಯ. ಅಂದ್ರೆ ಇಬ್ಬರ ಮಧ್ಯೆ ಮನಸ್ತಾಪ ಇತ್ತು, ಅದಾದ ನಂತರದಲ್ಲಿ ಇವರಿಬ್ರು ಒಟ್ಟಿಗೆ ಸಿನಿಮಾ ಮಾಡಲ್ವೇನೋ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡಿತ್ತು. ಆದ್ರೆ ಮತ್ತೆ ಉಮಾಪತಿ ಅವರು ಇಲ್ಲ ಸಿಂಧೂರ ಲಕ್ಷ್ಮಣ ಅದು ದರ್ಶನ್ ಅವರಿಗೆ ಆಪ್ಟ್ ಆಗುವಂತಹ ಒಂದು ಸ್ಟೋರಿ ಜೊತೆಗೆ ಆ ಟೈಟಲ್, ಆ ಕಾರಣಕ್ಕೆ ಭಾರಿ ಮೊತ್ತಕ್ಕೆ ನಾನು ಅದನ್ನ ಖರೀದಿ ಮಾಡಿದ್ದೀನಿ ಅಂತ ಕೂಡ ಹೇಳ್ಕೊಂಡ್ರು. ಮತ್ತೆ ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ, ನಾನೇ ಮಾಡ್ತೀನಿ ಅವ್ರಿಗೋಸ್ಕರ ಸಿನಿಮಾ ಅಂತ ಕೂಡ ಹೇಳ್ಕೊಂಡಿದ್ರು. ಇದರ ಮಧ್ಯೆ ಮತ್ತೆ ಇವರಿಬ್ಬರ ನಡುವೆ ಬಿರುಕು ಮೂಡಿದ್ದು ಯಾವಾಗ? ಅಂದ್ರೆ ಇವ್ರು ಯಾವಾಗ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು, ಟೈಟಲ್ ಬಗ್ಗೆ ಮಾತಾಡ್ತಾ ಇದ್ರು, ಅಥವಾ ನಾನು ಕೊಟ್ಟಿರೋಂಥ ಟೈಟಲು ಅಥವಾ ನನ್ನ ಕತೆ ಇದು ನಾನು ಮಾತಾಡಿದಂಥ ಕತೆ ಅಂತ ಯಾವಾಗ ಮಾತಾಡ್ತಾ ಇದ್ರು? ಸೊ ಇದೆಲ್ಲದೂ ಕೂಡ ಉತ್ತರ ಕೊಡುವ ನಿಟ್ಟಿನಲ್ಲಿ ಇವತ್ತೊಂದು 50ನೇ ದಿನದ ಒಂದು ಸಂಭ್ರಮ ನಡೀತಾ ಇತ್ತು. ಒಂದು ಕಡೆ ಇಡೀ ಚಿತ್ರತಂಡ ಮಾಡಿದಂಥ ಪ್ರಯತ್ನ ಆಗಿರ್ಬೋದು, ಆ ಒಂದು ಹೊಸ ಕೆಲಸಕ್ಕೆ ಜನರು ಕೊಟ್ಟಿರುವಂಥ ಪ್ರೀತಿ ಇರ್ಬೋದು, ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅದರ ಜೊತೆ ಜೊತೆಗೆ ನಿರ್ಮಾಪಕ ಉಮಾಪತಿ ಅವರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ವೇದಿಕೆ ಮುಂದೆ, ಅಂದರೆ ಒಂದು ಕಡೆ ತರುಣ್ ಅವ್ರನ್ನ ಕರೆದು ಮಾತಾಡುವಂಥದ್ದು ಇರ್ಬೋದು, ಅಥವಾ ಮಹೇಶ್ನ ಕರೆದು ಮಾತಾಡುವಂಥದ್ದು, ನಿರ್ದೇಶಕ ಮಹೇಶ್ನ ಮಾತಾಡ್ಸೋಂಥದ್ದಿರ್ಬೋದು. ಸೊ ಇದೆಲ್ಲವೂ ಕೂಡ ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಇದು ನನ್ನ ಒಬ್ಬನ ವರ್ಷನಲ್ಲ, ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡ್ಸೋಂಥ ಕೆಲಸ ಮಾಡ್ತೀನಿ, ಮತ್ತು ಅದನ್ನು ಅದಕ್ಕೆ ಸಾಕ್ಷಿ ಸಮೇತ ಉತ್ತರವನ್ನು ಕೊಡ್ತೀನಿ ಅಂತ ಒಂದು ಕೆಲಸವನ್ನು ವೇದಿಕೆ ಮೇಲೆ ಕ್ವಿಕ್ಕಾಗಿ ದರ್ಶನ್ ಅವರು ಮಾಡಿ ಮುಗಿಸಿರುವಂಥದ್ದು ದಿವ್ಯ. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ.
ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು, ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲಾಂದ್ರೆ ನಾವ್ ಏನ್ ಹೇಳೋದ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್ ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ, ಬನ್ನಿ ಬನ್ನಿ ಡೈರೆಕ್ಟ್. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ, ಯಾಕಂದ್ರೆ ನಾವೆಲ್ಲ ಸುಳ್ಳು ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟಲ್ ರಾಮೂರ್ತಿ ಸರ್ ಹತ್ರ ಇತ್ತು, ಅದ್ ತಗೊಳ್ಬೇಕಾದ್ರೆ ಕಾಟರ್ ಟೈಟಲ್ನ ಉಮಾಪತಿ ಸರ್ ಕೊಟ್ರು. ಮದಗಜ ಟೈಟಲ್ನ ಬಾಸ್ ಆದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ದಾನವಿದ್ರು ಕೂಡ ಮಾತಾಡ್ತೀನಿ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ವಿ ನಾ ಫಸ್ಟ್ ಒನ್ ನಮ್ಮ ಪ್ಯಾನಲ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ, ಬಟ್ ನನ್ನ ಪ್ಯಾನಲ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ಆಯ್ತು ಅಲ್ಲೂ ನಮ್ಮ ಪ್ಯಾನಲ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿದ್ವಿ. ಟೈಟ್ಲ್ ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಮುಗಿಸ್ಬೇಕು? ಮುಗಿಸ್ಕೋಬೇಡ, ಎಲ್ಲರಿಗೆ ಚೆನ್ನಾಗಿದೆ ಅಲ್ಲೇ ಇಟ್ಕೊಡು ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ ನೀನು ಏನಿಲ್ಲ. ಯಾಕಂದ್ರೆ ದರ್ಶನ್ ಅವರ ಮಾತನ್ನ ತರುಣ್ ಸುಧೀರ್ ಅವರು ಒಪ್ಕೊಳ್ಳೋ ಮೂಲಕವಾಗಿ ಕಾಟೆರಾ ಟೈಟಲ್ ಅನ್ನ ಕೊಟ್ಟದ್ದೇ ದರ್ಶನ್ ಅವರು ಅನ್ನೋದ್ರ ಬಗ್ಗೆ ಕೂಡ ಆ ವೇದಿಕೆಯಲ್ಲಿ ಮಾತನಾಡ್ತಾರೆ. ಕಾಟೆರಾ ಸಿನಿಮಾದ ಟೈಟಲ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಸಂದರ್ಭದಲ್ಲಿ ತರುಣ್ ಅವರು ದರ್ಶನ್ ಅವರ ಮಾತನ್ನ ಸಮ್ಮತಿಸುತ್ತಾ ಯಾವ ನಿರ್ಮಾಪಕರ ಬಳಿಯೂ ಕಾಟೆರಾ ಟೈಟಲ್ಗಾಗಿ ಹೋಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದರ್ಶನ್ ಸರ್ ಕ್ಲಾರಿಟಿ ಕೊಟ್ಟರಲ್ಲ ಸರ್ ನಮಗೆ, ಅಂದರೆ ಕಥೆಯಾಗಿ ನಾನು ಯಾವಾಗಲೂ ಅದು ಫಸ್ಟಿಂದ ಮಾಡಿದ್ದು ದರ್ಶನ್ ಸರ್ ಅವ್ರು ನನಗೆ ಹೇಳಿದ್ದು. ನಾನು ಒಂದು ಕ್ಲಾರಿಟಿ ಏನು ಕೊಡ್ತೀನಿ, ನನಗೆ ಇವತ್ತಿನವರೆಗೂ ಅದು ಚೌಕ ಆಗಿರಲಿ, ರಾಬರ್ಟ್ ಆಗಿರಲಿ, ಕಾಟೇರ್ ಆಗಿರಲಿ, ಯಾರು ಪ್ರೊಡ್ಯೂಸರ್ ಬಂದು ನನ್ನನ್ನು ಈ ಪಿಕ್ಚರ್ ಮಾಡಪ್ಪ ಅಂತ ಕರ್ಕೊಂಡು ಹೋಗಿಲ್ಲ. ನನಗೆ ದರ್ಶನ್ ಸರೇ ಪ್ರೊಡ್ಯೂಸರ್ಸ್ನ ಕೊಟ್ಟಿರೋದು. ಕತೆ ನಾನು ಅವ್ರಿಗೋಸ್ಕರಂತೆ ಮಾಡಿದ್ದು, ಅವ್ರಿಗೋಸ್ಕರ ಲಾಕ್ ಮಾಡಿದ್ದು ನಾನು ಯಾವತ್ತೂ. ಅವ್ರು ನನಗೆ ಫಸ್ಟು ಕೂಡ ಬೇರೆ ಪ್ರೊಡ್ಯೂಸರ್ಸ್ ಇದ್ದರು, ಅವರಿಲ್ಲ ಇವರು, ಇವರಿಲ್ಲ ಇವರು ಅಂತ ಅವ್ರು ನನಗೆ ಕೊಟ್ಟಿರೋದೆ ಹೊರತು ನಾನು ಯಾವತ್ತೂ ಹೋಗಿಲ್ಲ. ಸೊ ಅದೊಂದು ಕ್ಲಾರಿಟಿ ನನ್ನ ಕಡೆ ಇದೆ. ಅದೇ